ಅಕ್ಷರ ಬ್ರಹ್ಮ ರವಿ ಬೆಳಗೇರಿಯವರಿಗೆ ಎಂದಿಗೂ ಅಮರ ನುಡಿನಮನ. ಚಿತ್ರದುರ್ಗ ನಗರದ ಸರ್ಕಾರಿ ಕಲಾ ಕಾಲೇಜು, ಹಿತಚಿಂತನ ಚಾರಿಟೇಬಲ್ ಟ್ರಸ್ಟ್ ಹಾಗೂ ಪೊಲೀಸ್ ಬೇಟೆ ಕನ್ನಡವಾರ ಪತ್ರಿಕೆ ಇವರ ಸಂಯುಕ್ತ ಆಶ್ರಯದಲ್ಲಿ ಸರ್ಕಾರಿ ಕಲಾ ಕಾಲೇಜಿನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜ್ಞಾನ ಸಭಾಂಗಣದಲ್ಲಿ ಅಕ್ಷರ ಬ್ರಹ್ಮ ರವಿ ಬೆಳಗೆರೆ ಎಂದಿಗೂ ಅಮರ ನುಡಿನಮನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಹೊಸದುರ್ಗ ಭಗೀರಥ ಪೀಠ ಸುಕ್ಷೇತ್ರದ ಪೀಠಾಧ್ಯಕ್ಷರಾದ ಶ್ರೀ ಶ್ರೀ ಡಾಕ್ಟರ್ ಪುರುಷೋತ್ತಮಾನಂದಪುರಿ ಮಹಾಸ್ವಾಮೀಜಿಗಳು ವಹಿಸಿದರು. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ರವಿ ಬೆಳಗೆರೆ ಪುತ್ರಿ ಹಾಗೂ ಹಾಯ್ ಬೆಂಗಳೂರು ಪತ್ರಿಕೆಯ ಸಂಪಾದಕರಾದ ಭಾವನಾ ಬೆಳಗೆರೆಯವರು ನೆರವೇರಿಸಿದರು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸರ್ಕಾರಿ ಕಲಾ ಕಾಲೇಜಿನ ಪ್ರಾಚಾರ್ಯರಾದ ಪ್ರೊಫೆಸರ್ ಬಿಟಿ ತಿಪ್ಪೇರುದ್ರಸ್ವಾಮಿ ಅವರು ವಹಿಸಿಕೊಂಡಿದ್ದರು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆರ್ ಕನ್ನಡ ಟಿವಿ ವಾಹಿನಿಯ ಅಸೋಸಿಯೇಟ್ ಎಡಿಟರ್ ಸ್ಮಿತಾ ರಂಗನಾಥ್ ಅವರು, ಕಾರ್ಯಕ್ರಮದ ಆಯೋಜಕರಾದ ಪೊಲೀಸ್ ಬೇಟೆ ಕನ್ನಡ ವಾರ ಪತ್ರಿಕೆ ಸಂಪಾದಕರು ಪ್ರಸನ್ನ, ಪೊಲೀಸ್ ಅಧಿಕಾರಿಗಳು ಹಾಗೂ ಕಾಲೇಜು ವಿದ್ಯಾರ್ಥಿಗಳು, ಮಾಧ್ಯಮ ಮಿತ್ರರು, ಸಾರ್ವಜನಿಕರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಅನೇಕ ಕಾರ್ಯಕ್ರಮಗಳನ್ನು ನಮ್ಮ ಪ್ರಸಂಗವರು ಮಾಡಿದ್ದನ್ನು ನೋಡಿದ್ದೇನೆ. ವಿಶೇಷವಾಗಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾರೆ ಅವರು ಯಾವುದೇ ಸ್ವಾರ್ಥವಿಲ್ಲದೆ ಸಮಾಜ ಸೇವೆಗಾಗಿ ಉತ್ತಮವಾದಂತಹ ಕಾರ್ಯಕ್ರಮಗಳನ್ನ ನೀಡ್ತಾ ಬಂದಿದ್ದಾರೆ. ಅಕ್ಕ ಅಂತಾರೆ, ನಮ್ಮ ಅಕ್ಕನ ನಮ್ಮಪ್ಪ ಹುಚ್ಕೊಂಡಿದ್ರೆ ಅಕ್ಕ ಅಂತಿದ್ದೆ ಬಿಟ್ಟವ್ರು ನಮ್ಮಪ್ಪ, ಅಯ್ಯೋ ಬಂದಪ್ಪ ಇವಳು ಕರಡಿ ಮರಿ ಅಂತ. ಇನ್ಯಾರೋ ಬಂದು ಅಪ್ಪ ಅಂತ ಹೇಳಿದಾಗ, ಪರಿಚಯತ್ರ ಯಾರೋ ಬಂದು ಅಪ್ಪ ಅಂತ ಗೋಳು ಹೇಳ್ಕೊಂಡಾಗ, ಅವರ ದುಃಖಗಳನ್ನ ಹೇಳ್ಕೊಂಡಾಗ, ಅಪ್ಪ ಸಾಂತ್ವನ ಮಾಡಿ ಅವ್ರಿಗೆ ಸಮಾಧಾನ ಹೇಳಿ ಕಳಿಸ್ತಾ ಇದ್ದಿದ್ ರೀತಿ ನನ್ಗೆ ಮೊದಲೆಲ್ಲ ಹೊಟ್ಟೆ ಕಿಚ್ಚಾಗ್ತಾ ಇತ್ತು. ನಮ್ಮಪ್ಪ ನಂದು ಇನ್ಯಾರೋ ಅವ್ರ ಅಪ್ಪನ ನಿಮ್ಮಪ್ಪ ನಿಮ್ಮಪ್ಪ ಅನ್ಕೊಳ್ಳಿ ಅಂತ. ಅವಾಗೆಲ್ಲ ನಾನು ಬಹುಶಃ ತುಂಬ ಅಂದ್ರೆ ನನ್ ಬುದ್ಧಿ ಅಷ್ಟ್ರ ಮಟ್ಟಿಗೆ ಲೋಕಜ್ಞಾನನೂ ಇರಲಿಲ್ಲ, ಅಥವಾ ಬರೀ ಒಬ್ಳು ಮಗಳಾಗಿ ನೋಡ್ತಿದ್ದೆ. ನಮ್ಮ ತಂದೆ ಏನ್ ಮಾಡಕ್ ಹೋಗ್ತಿದ್ದಾರೆ ಜಗತ್ತಿಗೆ ಅನ್ನೋದು ನನ್ಗೆ ಗೊತ್ತಾಗ್ತಾ ಇರಲಿಲ್ಲ. ಬರ್ತಾ ಬರ್ತಾ ಅರ್ಥ ಆಗ್ತೋ ಆಗ್ತಾ ಹೋಯ್ತು. ಇದು ರವಿ ಬೆಳಗೆರೆ, ಇದು ನಮ್ಮಪ್ಪ. ನಮ್ಮಪ್ಪ ಆಕ್ಚುಲಿ ಜಗತ್ತನ್ನ ಎಲ್ಲೋ ತಿದ್ದಕ್ ಹೋಗ್ತಿದ್ದಾರೆ. ಎಷ್ಟೋ ಜನ ನನ್ನ ತಂದೆ ಹತ್ರ ಒಂದ್ ಇನ್ಸಿಡೆಂಟ್ ಹೇಳ್ತೀನಿ. ಮೊದಲು ಮೊಟ್ಟ ಮೊದಲು ಅಲ್ಲಿ ನಾನು ಬಾಸ್ ಆಗೇ ನೋಡ್ತಾ ಬಂದೆ. ಯಾವಾಗ ಇನ್ನೊಬ್ರು ಪ್ರಪಂಚಕ್ಕೆ ಏನೋ ಹೇಳ್ಕೊಳ್ತಾ ಇದ್ದಾರೆ, ಅಥವಾ ಅವ್ರ ಲೇಖನಗಳಲ್ಲಿ ನಾನು ಓದ್ತಾ ಬರ್ತಾ ಇದ್ನಲ್ಲ, ಅವರು ಸಮಾಧಾನ ಅಂಕಣಾಗಿರ ಆಗಿರ್ಬೋದು, ಬಾಟಮ್ ಐಟಮ್ ಆಗಿರ್ಬೋದು, ಅವ್ರದೇ ಖಾಸಗಿ ಎಕ್ಸ್ಪೀರಿಯನ್ಸ್ ಖಾಸ್ಪಾತ್ ಆಗಿರ್ಬೋದು, ಅದರಲ್ಲೆಲ್ಲ ನಾನು ನೋಡ್ತಾ ಬಂದಂತಹ ವಿಷಯಗಳಲ್ಲಿ ಅರಿತಾ ಬಂದಂತಹ ನಾನ್ ಕಲ್ತಿರೋಂಥದ್ದು, ಅವರು ಸಮಾಜದಲ್ಲಿ ಅವರ ಅನುಭವಗಳನ್ನ ಬರಿತಾ ಇದ್ರಲ್ಲ ಅದಕ್ಕೆ ತಿದ್ದುತ್ತಾ ಬಂದರು. ಇವಾಗಿನ ಜನರೇಷನ್ ಗ್ಯಾಪ್ ಅಂತ ನೀವು ಏನ್ ಹೇಳ್ತೀರಿ? ರವಿ ಬೆಳಗೆರೆ ಯಾರು ಎಷ್ಟು ದೊಡ್ಡ ಅಭಿಮಾನಿನೋ ಗೊತ್ತಿಲ್ಲ, ನಾನಂತೂ ಹುಟ್ಟು ಅಭಿಮಾನಿ ರವಿ ಬೆಳಗೆರೆ. ಒಂದು ಹೆಸರು ರವಿ ಬೆಳಗೆರೆ ಅವರ ಸ್ಮರಣಾರ್ಥ ನಡೆಸಿರುವ ಕಾರ್ಯಕ್ರಮ ಅನ್ನೋ ಒಂದೇ ಒಂದು ಕರೆ ನನ್ನ ಬೆಂಗಳೂರಿನ ಬಿಸಿ ಸ್ಟುಡಿಯೋದಿಂದ ಚಿತ್ರದುರ್ಗದ ಈ ಕಾಲೇಜಿನ ಆವರಣಕ್ಕೆ ಕರ್ಕೊಂಡು ನಿಲ್ಲಿಸಿದೆ. ಯಾಕಂತಂದ್ರೆ ರವಿ ಬೆಳಗೆರೆ ಬಹುಶಃ ಕೆಲವೊಂದು ವಿಚಾರಗಳು ಮಾತ್ರ ನಾವು ಮಾತನಾಡುವಾಗ ಎಲ್ಲಿಂದ ಪ್ರಾರಂಭ ಮಾಡಬೇಕು, ಎಲ್ಲಿಗೆ ಫುಲ್ ಸ್ಟಾಪ್ ಇಡಬೇಕು ಅನ್ನೋ ಗೊಂದಲಕ್ಕೆ ಕಾರಣವಾಗುತ್ತೆ. ಅಂದರೆ ಎಷ್ಟು ಮಾತಾಡಿದ್ರೂ ಕೂಡ ಮುಗಿಲಿಲ್ವೇನೋ, ಇನ್ನೂ ಸ್ವಲ್ಪ ಮಾತನಾಡಬೇಕಿತ್ತೇನೋ,
ಅನ್ನುವಂತೆ ಕಾಡುವಂತಹ ವಿಚಾರಗಳು ಕೆಲವು. ಅದರಲ್ಲಿ ನೋ ಡೌಟ್ ರವಿ ಬೆಳಗೆರೆ ಸರ್ ಅವರ ಜೀವನ, ಅವರ ಪತ್ರಿಕೋದ್ಯಮದ ಜರ್ನಿ, ಹಾಗೆ ಅವರ ಅಕ್ಷರದ ಮೇಲಿದ್ದ ಪ್ರೀತಿ, ಆ ಪ್ರೀತಿ ಓದುಗರ ತನಕ ತಲುಪಿದ ರೀತಿ, ಇದೆಲ್ಲವೂ ಕೂಡ ಎಲ್ಲಿಂದ ಶುರು ಮಾಡೋದು ಎಲ್ಲಿಂದ ಮುಗಿಸೋದು ಅನ್ನೋ ಗೊಂದಲಕ್ಕೆ ನನ್ನನ್ನಂತೂ ಈಡು ಮಾಡ್ತಿದೆ. ನೀವೆಲ್ಲ ಕಾಲೇಜ್ ಸ್ಟೂಡೆಂಟ್ಸ್ ಇದ್ದೀರಿ, ಸೊ ಎಷ್ಟು ಜನಕ್ಕೆ ಕನ್ನಡ ಪುಸ್ತಕಗಳನ್ನು ಓದೋ ಅಭ್ಯಾಸ ಇದೆ, ತಿಳ್ಕೊಳ್ಳೋ ಚಿಕ್ಕ ಕ್ಯೂರಿಯಾಸಿಟಿ, ಕೈ ಎತ್ತಿ.